ಸಾಲ್ದು ಅಂತ ಇದಕ್ಕೊಂದು ಬಾಲ ಬೇರೆ ಬಂದು ಒಕ್ಕರಿಸ್ಕೊಂಡಿದೆ. ಯಾರಿಗೆ ಹೇಳ್ತಾ ಇದೀಯಾ? ಇನ್ಯಾರಿಗೆ? ಆ ಕೆಲ್ಸದವಳಿಗೆ ಮತ್ತೆ ಅವ್ರ ಚಿಕ್ಕಮ್ಮನಿಗೆ. ಆ ಅಮೃತನೇ ಎಷ್ಟೋ ವಾಸಿ, ಅವಳ ಚಿಕ್ಕಮ್ಮ ಸಿಕ್ಕಿದ್ದನ್ನೆಲ್ಲ ಬಾಯಿಗೆ ಬಡ್ದಾಕೊಳ್ಳೋ ಥರ ಇದ್ದಾಳೆ. ಅವಳ ಕಣ್ಣಲ್ಲಿ ಬರೀ ದುರಾಸೆನೇ ತುಂಬಿಕೊಂಡಿದೆ. ನಮ್ಗೆ ಈ ಮನೇಲಿ ಸಿಗ್ತಾ ಇರೋದು ಅಷ್ಟರಲ್ಲೇ ಇದೆ. ಜೊತೆಗೆ ಈ ಅಮ್ಮ ಬೇರೆ ನಮಗೆ ಕಾಂಪಿಟೇಟರ್ ಆಗೋ ಥರ ಕಾಣ್ತಾ ಇದ್ದಾಳೆ. ಆ ಅಮೃತನ್ನ ಮನೆಯೊಳಗೆ ಸೇರಿಸ್ಕೊಂಡಿದ್ದು ಸಾಲದು ಅಂತ ಪಕ್ಕದಲ್ಲಿರೋ ಔಟ್ ಹೌಸಲ್ಲೇ ಜಾಂಡ ಊರಕ್ಕೂ ಅನುಕೂಲ ಮಾಡಿಕೊಟ್ರು. ಆ ಮಳ್ಳಿ ಅವಳ ಚಿಕ್ಕಮ್ಮಂಗೆ ಚೆಕಪ್ಪು ಮತ್ತೊಂದು ಅಂತ ಹೇಳ್ಕೊಂಡು ಅವಳ ಮನೆಯವ್ರನ್ನೆಲ್ಲ ಕರ್ಕೊಂಬಂದು ಇನ್ನಿಲ್ಲೇ ಕೂರಿಸ್ಕೊತಾಳೆ. ಈ ಅಮ್ಮ ಮನೆಯೊಳಗಡೆ ಬರುವಾಗ ಕಣ್ಣು ಹರಳಿಸ್ಕೊಂಡು ಬರೋದು ನೋಡಿದ್ರೆ ಕಣ್ಣಲ್ಲೇ ಆಯಾ ಅಳತೆ ಎಲ್ಲ ತೂಕ ಮಾಡಿದಾಳೆ ಅನ್ಸುತ್ತೆ. ನಾವು ಚಾಪೆ ಕೆಳಗಡೆ ನುಸುಳಿದ್ರೆ ಆ ಅಮ್ಮ ರಂಗೋಲಿ ಕೆಳಗೆ ನುಸುಳು ಆಗಿದ್ದಾಳೆ. ನಮ್ಗೆ ಈ ಅರುಣ್ ಭಾವನ್ ಮದ್ವೆ ತಲೆ ಬಿಸಿನೇ ಸಾಕಾಗಿತ್ತು. ಜೊತೆಗೆ ಈ ಯಂಗ್ಸ್ ಬೇರೆ ಬಂದು ಸೇರ್ಕೊಂಡಿದ್ದಾಳೆ. ಆ ಅಮ್ಮ ಅಮೃತನ್ಗೆ ಸ್ವಂತ ತಾಯಿ ಅಲ್ಲ, ಮಲ್ತಾಯಿ ಅನ್ನೋದೇ ಸಮಾಧಾನ. ಮಲ್ತಾಯಿ ಮಗಳಿಗಿರ್ಬೋದು, ಆದ್ರೆ ದುಡ್ಡು ಬರುತ್ತೆ ಅಂತ ಅಂದಾಗ ಮಲ್ತಾಯಿ ಕೂಡ ಸ್ವಂತ ತಾಯಿಗಿಂತ ಜಾಸ್ತಿ ಪ್ರೀತಿ ತೋರಿಸ್ತಾಳೆ. ಏನೇ ಆಗಲಿ ನಾವು ಹುಷಾರಾಗಿರ್ಬೇಕು ಸಂಗೀತ. ನಾವು ಹುಷಾರಾಗಿರೋದು ಅಷ್ಟೇ ಅಲ್ಲ ಅಮ್ಮ, ಆ ಯಮ್ಮನ ಪ್ರಾರಂಭದಲ್ಲೇ ಒಸ್ಕಾಕ್ಬಿಡ್ಬೇಕು. ಇಲ್ಲ ಅಂದ್ರೆ ನಮ್ಮ ಬುಡಕ್ಕೆ ಕೊಳ್ಳಿ ಇಟ್ಬಿಡ್ತಾಳೆ. ಏನಾದರೂ ಮಾಡಲೇಬೇಕು. ತೋಳಕ್ಕೆ ಎಷ್ಟೇ ಆಹಾರ ಕೊಟ್ಟರು ಅದು ಕಾಡಿನ ಕಡೆ ಓಡೋದನ್ನು ನಿಲ್ಲಿಸಲ್ವಂತೆ. ಹಾಗೇನೆ ಈ ದುರಾಸೆ ಇರೋ ಜನಕ್ಕೆ ಎಷ್ಟೇ ಕೊಟ್ಟರೂ ಸಾಕಾಗಲ್ಲ. ನಾವು ನಮ್ಮ ಎಚ್ಚರಿಕೆಯಲ್ಲಿ ಇರಬೇಕು ಸಂಗೀತ. ಹ್ಞೂ, ಈ ಚಿಕ್ಕಮ್ಮ ಮಗಳು ಇಬ್ಬರನ್ನು ಹೊಟ್ಟೆಗೆ ಹೊರಗಡೆ ಹಾಕಬೇಕು. ಇದು ಆದಷ್ಟು ಬೇಗ ಆಗಬೇಕು. ಇದೇನ್ ಮನೆನಾ ಅರಮನೆನಾ? ನೆನ್ಸ್ಕೊತಿದ್ದಂಗೆ ಸವಿತಾನೇ ಫೋನ್ ಮಾಡಿದಾಳೆ. ಹಲೋ. ಹಲೋ ಮೀನಾಕ್ಷಿ. ಯಾರ್ದೇ ಈ ಅರಮನೆ? ಒಬ್ಬಬ್ಬ, ಎಂಥ ಬಂಗ್ಲೆ! ನೀನ್ ಪುಣ್ಯ ಮಾಡಿದ್ದೆ ಕಣೆ ನೋಡೋದಕ್ಕೆ. ನಾವಂತೂ ದನ ಕಟ್ಟೋ ಕೊಟ್ಟಿಗೆ ಮಾತ್ರ ನೋಡೋ ಪುಣ್ಯ ಅಷ್ಟೇ. ಯಾರ ಮನೆ ಇದು? ಇದೇ ಮನೇಲಿ ಮೀನಾಕ್ಷಿ ನಮ್ಮ ಅಮೃತ ಕೆಲಸ ಮಾಡ್ತಿರೋದು. ಇಲ್ಲಿ ಬಂದ ತಕ್ಷಣ ನಿಮ್ಮ ಮೇಡಮ್ನ ಪರಿಚಯ ಮಾಡಿಸು ಅಂತ ಕೇಳಿದ್ದಕ್ಕೆ ದೊಡ್ಡ ಮನ್ಸು ಮಾಡಿ ಇಲ್ಲಿ ಕರ್ಕೊಂಡು ಬಂದ್ಲು ಕಣೆ. ಇಲ್ಲಿ ಬಂದು ನೋಡಿದ್ರೆ ಅಪ್ಪ, ಎಂಥ ದೊಡ್ಡ ಮನೆ! ಇಲ್ಲಿರೋ ಒಬ್ಬೊಬ್ರಿಗೂ ಬೇರೆ ಬೇರೆ ರೂಮು. ಒಂದೊಂದು ರೂಮಲ್ಲೂ ಊರಗ್ಲ ಮಂಚ. ಇವ್ರು ಬಳಸೋ ಗಾಜಿನ ಲೋಟ ಪಿಂಗಾಣಿ ಕಪ್ಪು ಕಣೆ, ಅದು ಎಷ್ಟು ಬೆಲೆ ಬಾಳುತ್ತೋ ಏನೋ. ಮನೆ ಮುಂದೆ ಕಾರು, ಹೊರಗಡೆ ಎಲ್ಲ ಇವ್ರದೇ ಕಾರ್ಬಾರು. ದೊಡ್ಡ ಜನ, ದೊಡ್ಡ ಕೆಲಸ, ದೊಡ್ಡ ದೊಡ್ಡ ಕಂಪನಿಗಳು, ಇವ್ರ ಕೈ ಕೆಳ ಕೆಲಸ ಮಾಡೋ ಕೆಲ್ಸಗಾರು. ನಮ್ಮ ಅಮೃತಂದು ಅದೃಷ್ಟ ನೋಡೆ, ಬೀದಿ ಭಿಕಾರಿಯಾಗಿ ರಸ್ತೆ ಪಕ್ಕದಲ್ಲಿ ಬಿದ್ದಿರ್ಬೇಕಾದವಳು ಇಷ್ಟು ದೊಡ್ಡ ಮನೆಗೆ ಬಂದು ಸೇರ್ಕೊಂಡಿದ್ದಾಳೆ. ಅದೃಷ್ಟ ಅಂದರೆ ಅದೃಷ್ಟ ಈ ಬಿಕ್ನಾಸಿದು. ಕೇಳಿಸ್ಕೊಂಡ್ಯಾ ಈ ಅಮ್ಮನ ಮಾತನ್ನ? ಅಲ್ಲಿ ಒಳಗಡೆ ಕೃಷ್ಣ, ದೇವಕಿ, ಯಶೋದ ಅಂತೆಲ್ಲ ಕತೆ ಹೇಳಿ ಇಲ್ಲಿ ಅಮೃತನ್ನೇ ಬಿಕ್ನಾಸಿ ಅಂತಿದ್ದಾಳೆ. ಭಾರಿ ಕಿರಾತಕಿ ಇದ್ದಾಳೆ ಈ ಅಮ್ಮ. ಆ ಕೆಲ್ಸದವಳಿಗೆ ಸರಿಯಾಗಿರೋ ಚಿಕ್ಕಮ್ಮ.
ಮೀನಾಕ್ಷಿ ಅಮೃತಂಗೆ ಅಂತ ಔಟ್ ಹೌಸ್ ಕೊಟ್ಟಿದ್ದಾರೆ. ಅದ್ ಎಷ್ಟು ದೊಡ್ಡದಿದೆ ಗೊತ್ತಾ? ಇವಳಿಗೆ ಅಂತ ಮಂಚ, ಕಬೋರ್ಡು, ಗ್ಯಾಸ್, ಪಾತ್ರೆ, ಪಗಡೆ ಎಲ್ಲ ಕೊಟ್ಟಿದ್ದಾರೆ. ಅಮೃತ ಹೇಳ್ತಾ ಇದ್ಲು ಇವ್ರದು 16 ಕಂಪನಿಗಳಿದಾವಂತೆ, ಇಬ್ರು ಗಂಡ್ಮಕ್ಳೆ, ಎಲ್ಲ ಆಸ್ತಿನೂ ಅಣ್ಣ ತಮ್ಮಗ್ ಮಾತ್ರ ಅಂತೆ. ಹೆಣ್ಮಕ್ಳಿಲ್ಲ, ವರದಕ್ಷಿಣೆ ವರೋಪಚಾರ ಅಂತ ಕೊಡೋ ಹಾಗಿಲ್ಲ. ದುಡ್ದಿದ್ದೆಲ್ಲ ಉಳಿತಾಯನೇ. ಅಂದ್ರೆ ಅಂಜಲಿ ಮನೆಯವ್ರಿಗಿನ ದೊಡ್ಡ ಮನೆನ ಅವ್ರದು. ನಾನು ಅಂಜಲಿ ಗಂಡ ಕಾರ್ ತಂದ್ರೆ ಅಯ್ಯೋ ಅಂಜಲಿ ಗಂಡನ ಕಾರೇ ದೊಡ್ಡದು ದೊಡ್ಡದು ಅನ್ಕೊಂಡಿದ್ದೆ. ಇವ್ರದು ಅವಳಿಗಿನ್ನ ದೊಡ್ಡ ಮನೆ ಇದ್ದಂಗಿದೆ. ಈ ಮನೆ ಮುಂದೆ ಅವಳ ಮನೆ ಏನೂ ಇಲ್ಲ ಬಿಡು. ಈ ಮನೇಲಿ ಸೋಫಾ ಮೇಲೆ ಕೂತ್ರೆ ಸಾಕು ಕಣೆ, ಸ್ವಯಂತ ಒಳಗೆ ಹೋಗ್ಬಿಡತ್ತೆ. ಕರ್ಟನ್ಗಳು ಬೆಣ್ಣೆ ಅಷ್ಟು ಮೆದುವಾಗಿದೆ ಕಣೆ. ಬಾ, ಇದು ನೋಡಕ್ಕೆ ಎರಡು ಕಣ್ಸಾಲ್ದು. ದೊಡ್ಡ ಟಿವಿ, ದೊಡ್ಡ ಸೋಫಾ, ಕಾಲ್ ಚಾಚ್ಕೊಂಡು ಟಿವಿ ನೋಡ್ತಾ ಇದ್ರೆ ಎಲ್ಲ ಧಾರಾವಾಹಿಗಳನ್ನೂ ನೋಡ್ಬೋದು. ಇವ್ರ ಮನೇಲಿ ಎಂತ ಬೆಲೆ ಬಾಳೋ ಸೀರೆ ಉಟ್ಟಿದ್ದಾರೆ ಗೊತ್ತಾ? ಎಷ್ಟು ಒಡವೆಗಳು ಹಾಕಿದ್ದಾರೆ ಗೊತ್ತಾ? ನಾವೊಂದು ಫಂಕ್ಷನ್ಗೂ ಹಾಕೊಂಡು ಹೋಗಲ್ವೇ? ಅಷ್ಟು ಬೆಲೆ ಬಾಳೋ ಅಂತ ಸೀರೆ ಒಡವೆ ಎಲ್ಲ ಮನೇಲೆ ಹಾಕೊಂಡು ಕೂತಿದ್ದಾರೆ. ಗೋಡೆಗೆ ಹಚ್ಚಿರೋ ಪೇಂಟು ಲಕ್ಷಾಂತರ ರೂಪಾಯಿದು ಗೊತ್ತಾ? ಒದ್ದೆ ಬಟ್ಟೆ ತಗೊಂಡು ಒರೆಸಿದ್ರೆ ಸಾಕು, ಧೂಳೆಲ್ಲ ಹೋಗ್ಬಿಡುತ್ತಂತೆ. ನಿನ್ನ ಅದೃಷ್ಟ ಚೆನ್ನಾಗಿದೆ. ಆ ರಾಹುಲು ಎಲ್ಲೋ ಹೋಗಿದ್ದಾನೆ. ಅದೇ ಟೈಮ್ಗೆ ಅಮೃತ ನಿನ್ನ ಕರೆದಿದ್ದಾಳೆ. ನಿನ್ ಪುಣ್ಯ ಕಣೆ. ಇಂಥ ಬಂಗಾರದಂಥ ಮನೇಲಿ ನಮ್ಮನೆ ಗಿಣಿ ಇದೆ ಅಂದರೆ ಎಂಥ ಅವಕಾಶನ ಜಾರು ಹೋಗೋದಕ್ಕೆ ಬಿಡಬಾರ್ದು ಕಣೆ. ಅವ್ರ ಮನೇಲಿ ಇಬ್ಬರೇ ಗಂಡ್ಮಕ್ಳಿರೋದು ಅಂತ ಹೇಳಿದೆಯಲ್ಲ, ಅಮೃತ ವಯಸ್ಸಿಗೆ ಬಂದಿರೋ ಹೆಣ್ಣು, ಅವ್ರ ಮನೇಲಿರೋದು ಗಂಡು. ಸ್ವಲ್ಪ ತಲೆ ಓಡಿಸಿ ಯೋಚನೆ ಮಾಡು. ನೀ ಬರುವಾಗ ಸಿಹಿ ಸುದ್ದಿ ತಗೊಂಬಾರೆ. ಯಾಕೆ ಅಂದರೆ ನೀನು ಆ ಮನೇಲಿ ಮಹಾರಾಣಿ ಮಹಾರಾಣಿ ಥರ ಮೆರಿಬೋದು. ನೀನು ಈ ಹಳ್ಳಿ ಕೊಂಪೆಲಿ ಮನೇಲಿ ಒಂದಿದ್ರೆ ಒಂದಿರೋದಿಲ್ಲ. ಈ ಮನೇಲೆ ಇನ್ನೂ ಎಷ್ಟು ದಿನ ಸಾಯ್ಬೇಕು ಅಂತ ಮಾಡಿದೀಯ ನೀನು? ಅಮೃತನ ಅದೃಷ್ಟನ ನೀನು ಕೀಲಿ ಕೈಯಾಗಿ ಮಾಡ್ಕೋ. ಯಾಕೆ ಅಂದರೆ ಅವಳು ಯಾವಾಗಲೂ ನೀನು ಹೇಳ್ದಾಗೆ ಕುಣಿಯೋ ಗೊಂಬೆ ಆಗಿರಬೇಕು. ಗೊತ್ತಾಯ್ತಾ ಮೀನಾಕ್ಷಿ? ಅದಕ್ಕೆ ನಾನು ಹೇಳೋದು ನೀನು ನನ್ನ ಜೀವದ ಗೆಳತಿ ಅಂತ. ಯಾವಾಗಲೂ ನೀನು ನನ್ನ ಪರವಾಗಿ ಯೋಚನೆ ಮಾಡ್ತೀಯ. ಮೀನಾಕ್ಷಿ ಎರಡನೇ ಹೆಂಡತಿ ಮತ್ತು ಅವ್ರ ಅಮ್ಮ ಈ ಶಕುನಿ ದುರ್ಯೋಧನ ಥರ ಕಣೆ. ಅದಕ್ಕೆ ಎರಡನೇ ಮಗನ ಸುದ್ದಿಗೆ ನಾನು ಹೋಗಲ್ಲ. ಮೊದಲನೇ ಮಗನ ಹೆಂಡತಿ ಸತ್ತೋಗಿದ್ದಾಳಂತೆ, ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ಬೋದು. ಒಳ್ಳೆ ಐಡಿಯಾನೇ ಕೊಟ್ಟಿದ್ಯಾ ಮೀನಾಕ್ಷಿ, ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ಯಾವ ಜನ್ಮದಲ್ಲಿ ನೀನು ನನ್ನ ಒಡ ಹುಟ್ಟಿದ ತಂಗಿ ಆಗಿದ್ದು ಏನೋ. ನಿನಗೆ ಬೆಂಗಳೂರಿಗೆ ಹೋದಾಗಿಂದ ನಾನು ಒಬ್ಬಳೇ ಇಲ್ಲಿದ್ದು ತುಂಬ ಬೇಸರ ಆಗ್ತಾ ಇದೆ. ಇರಲಿ, ಪರವಾಗಿಲ್ಲ. ನೀನು ಅಲ್ಲಿ ದೊಡ್ಡ ಮನೇಲಿ ಮಹಾರಾಣಿ ಆಗಿರೋ ಅವಕಾಶ ಸಿಕ್ಕಿರುವಾಗ ನಿನ್ನನ್ನು ಇಲ್ಲಿಗೆ ಬಾ ಅಂತ ನಾನು ಕರೆಯೋದಿಲ್ಲ. ಆದರೆ ಸರಿಯಾಗಿ ಅವಕಾಶ ಸಿಕ್ಕಿದೆ, ಆ ಅವಕಾಶನ ಉಪಯೋಗಿಸ್ಕೊ ಅಂತ ಹೇಳ್ತಾ ಇದ್ದೀನಿ. ಓಕೆ, ಮರಿಬೇಡ ಕಣೆ, ಅವಾಗವಾಗ ಫೋನ್ ಮಾಡ್ತಾ ಇರು. ಓಕೆ. ಆ ಲೆಟ್ರು ನನ್ನ ಹತ್ರನೇ ಉಳ್ಕೊಂಡಿದೆ ಕಣ. ಏನು ಲೆಟ್ರು ನಿನ್ನ ಹತ್ರ ಉಳ್ಕೊಂಡಿದ್ದೇನ? ಹಂಗಿದ್ರೆ ನಿಮ್ಮ ಹುಡುಗಿ ಕೊಟ್ಟಿಲ್ವಾ? ಲೋ, ಏನಾಯ್ತು ಅಂತ ಸರಿಯಾಗಿ ಹೇಳೋ, ನನಗೆ ಕ್ಯೂರಿಯಾಸಿಟಿ ತಳ್ಕೊಳಕ್ ಆಗ್ತಿಲ್ಲ. ಓ, ನಿನ್ ಲೆಟ್ರು ಬರ್ದಿರೋದನ್ನ ನಾನು ಕೇಳಿಲ್ಲ ಅಂತ ಕೋಪನ? ಅದೆಲ್ಲ ಏನಿಲ್ಲ ಮಗ, ಅದನ್ನ ನನ್ನ ಹುಡುಗಿ ಹತ್ರ ಹೇಳ್ಕೊಳ್ಳೋದಕ್ಕೆ ಆಗ್ಲಿಲ್ಲ. ಅಂಡ್ ಅಫ್ಕೋರ್ಸ್ ಹೇಳ್ದಿದ್ದೆ ಒಳ್ಳೇದಾಯ್ತು. ಅವ್ರಿಗೆ ಎಷ್ಟು ಚೆನ್ನಾಗಿ ಹೇಳಿದ್ರು ಗೊತ್ತಾ, ನಮ್ಮ ಪ್ರೀತಿ ಜೀವನ ಪೂರ್ತಿ ನಮ್ಮ ಜೊತೆ ಇರಬೇಕು ಅಂದರೆ ಮನೆಯವ್ರ ಹತ್ರ ಬಂದು ದೊಡ್ಡವ್ರ ಹತ್ರ ಮಾತಾಡಬೇಕು ಅಂತ. ಆ ಥರ ಎಲ್ಲ ಯೋಚನೆ ಮಾಡೋರ ಹತ್ರ ಈ ಥರ ಪೊರ್ಕಿ ಥರ ಲೆಟ್ರ್ ಕೊಡೋದು, ಐ ಲವ್ ಯು ಅಂತ ಹೇಳೋದೆಲ್ಲ ನನಗೆ ಸರಿ ಅನ್ನಿಸ್ಲಿಲ್ಲ ಮಗ, ಅದಕ್ಕೆ ಸುಮ್ಮನೆ ಅದೇ. ಆಯ್ತಪ್ಪ, ಆದಷ್ಟು ಬೇಗ ಮೀಟ್ ಮಾಡು. ಆದರೆ ಈ ಲೆಟ್ರ್ ಬರೆಯೋ ಐಡಿಯಾನ ಪೊರ್ಕಿ ಐಡಿಯಾ ಅನ್ಕೋಬೇಡ.
ಎಷ್ಟೋ ಲವ್ವು ಲೆಟ್ರಿಂದ ಸ್ಟಾರ್ಟ್ ಆಗಿ ಮದುವೆಗೆ ಎಂಡ್ ಆಗಿರೋ ಎಷ್ಟೋ ಉದಾಹರಣೆ ನಮ್ಮ ಸುತ್ತಮುತ್ತನೇ ಇದ್ದಾವೆ. ನೀನು ಮತ್ತು ನಮ್ಮ ಮನೆ ಕೆಲಸದೊಳಿದಾಳಲ್ಲ, ಇಬ್ಬರು ಒಂದೇ ಕಣ. ಏನು ಕೆಲಸದೋಳ? ನನ್ನನ್ನು ನಿಮ್ಮ ಮನೆ ಕೆಲಸದೊಳಗೆ ಹೋಲಿಸ್ತಿದ್ಯಾ? ಕೆಲಸದೋಳು ಅಂದರೆ ಹಂಗಲ್ಲ ಕಣ, ಅಸಿಸ್ಟೆಂಟು. ಅವಳು ನಮ್ಮಮ್ಮನ ಅಸಿಸ್ಟೆಂಟು. ನಮ್ಮಮ್ಮಗೆ ಮಾತ್ರ ಅಲ್ಲಪ್ಪ, ನಮ್ಮ ಮನೇಲಿ ಎಲ್ರಿಗೂ ಅವಳೇ ಅಸಿಸ್ಟೆಂಟು. ಅದೇ ಹೇಳಿದ್ನಲ್ಲೋ, ನನಗೆ ಹುಡುಗಿ ಹುಡುಕ್ತಾ ಇದ್ದಾಳೆ ಅಂತ. ಅವಳೇ ಅವ್ರು ನೋಡಿದ್ರೆ ನನ್ನ ಮೈಯೆಲ್ಲ ಉರಿಯುತ್ತೆ ಕಣ. ಅಲ್ಲ ಕಣ, ಯಾಕೋ ಎಲ್ಲರ ಮೇಲೆ ರೇಗಾಡ್ತೀಯ, ಕಿರ್ಚಾಡ್ತೀಯ? ಅಮ್ಮಗೆ ಒಳ್ಳೆ ಮಗ ಆಗಿ, ಅಜ್ಜಿಗೆ ಒಳ್ಳೆ ಮೊಮ್ಮಗ ಆಗಿ, ಎಲ್ಲರ ಹತ್ರ ಒಳ್ಳೆ ಅಂತ ಇರೋಕ್ಕಾಗಲ್ವಾ? ಅದೇ ಸಾನ್ವಿ ಅತ್ತಿಗಿದ್ದ ಹೇಗಿದ್ದೆ ನೋಡು, ಈಗ ಒಳ್ಳೆ ಎಲ್ಲರ ಹತ್ರ ರೇಗಾಡ್ಕೊಂಡು ಕಿರ್ಚಾಡ್ಕೊಂಡು. ಅಲ್ಲ ಕಣ, ಹಳೆಯ ಫ್ರೆಂಡ್ಸ್ ಯಾರ ಹತ್ರ ಸರಿಯಾಗಿ ಮಾತಾಡ್ತಿಲ್ವಂತಲ್ಲ ನೀನು. ಪ್ರಶಾಂತ ಫೋನ್ ಮಾಡ್ದ, ಈಗ ಅರುಣ ಮುಂಚೆ ಥರ ಇಲ್ಲ, ತುಂಬ ಬದಲಾಗಿದ್ದೇನೆ ಅಂತ ಹೇಳ್ದ. ಅದ್ಯಾವುದೋ ಹುಡುಗಿ ನಿಮ್ಮ ಮನೇಲಿ ಕೆಲಸ ಮಾಡೋಳು ಅಮೃತ, ಅವಳ ಹತ್ರನಾದ್ರೂ ಚೆನ್ನಾಗಿರೋ, ಸ್ವಲ್ಪ ಸ್ನೇಹ ತೋರಿಸು ಸಾಕು, ಹೆಣ್ಮಕ್ಳು ಅತ್ಪಟ್ಟು ವಿಶ್ವಾಸ ತೋರಿಸ್ತಾರೆ. ಈಗ ಅಮೃತ, ನಿನ್ನ ಮದುವೆಗೆ ಹುಡುಗಿ ನೋಡೋದು ಬೇಡ ಅಂದರೆ ಅದು ಸ್ವಲ್ಪ ನಿಧಾನ ಕೇಳು. ಆ ಫೋನು, ಆ ಹುಡುಗಿ, ಆ ವಿಷಯನ ನಿಮ್ಮ ಮನೇಲಿ ಒಪ್ಸೋಕ್ಕೆ ಅಮೃತ ಸಹಾಯ ಮಾಡೋ ಥರ ಮಾಡ್ಕೊ. ಅದು ಬಿಟ್ಟು ನೀನು ಎಲ್ಲರ ಹತ್ರ ಕಿರ್ಚಾಡ್ಕೊಂಡಿದ್ರೆ ನಿನ್ನ ಕೆಲಸ ಹೋಗೇನೆ. ನನಗೆ ಒಂದೊಂದು ಸರಿ ಅನಿಸುತ್ತೆ ಕಣೋ, ನಾನು ಯಾಕೆ ಹೀಗೆ ಆಗ್ತಾಯಿದ್ದೀನಿ ಅಂತ. ತುಂಬ ಬೇಗ ಇರಿಟೇಟ್ ಆಗ್ತಾಯಿದ್ದೀನಿ. ಅಮೃತ ಹೇಗೋ ಹುಡುಗಿ, ಒಳ್ಳೆಯವಳ ಅಥವಾ ಛತ್ರಿ ಬುದ್ಧಿನಾ? ಏ ಛೇ, ಆ ಥರ ಹುಡುಗಿ ಅಲ್ಲ ಕಣೋ. ಅವಳು ಮಾಡೋ ಕೆಲಸದಲ್ಲಿ ತುಂಬ ಶ್ರದ್ಧೆ ಇದೆ ಅವಳಿಗೆ. ಆ್ಯಂಡ್ ಶಿ ಈಸ್ ವೆರಿ ಸ್ಮಾರ್ಟ್. ನಮ್ಮ ಮನೇಲಿ ಎಲ್ಲರೂ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ ಗೊತ್ತಾ? ನಮ್ಮಮ್ಮ ಅಂತೂ ಫ್ಯಾನ್ ಆಗಿಬಿಟ್ಟಿದ್ದಾರೆ ಅವಳಿಗೆ. ನಮ್ಮ ಅಜ್ಜಿ ಅಂತೂ ಕೇಳೋ ಹಾಗೆ ಇಲ್ಲಪ್ಪ. ಮೊನ್ನೆ ನಾನು ನಮ್ಮಮ್ಮ ಮಾತು ಬಿಟ್ಟಾಗ ಅವಳೇ ನಮ್ಮಿಬ್ರು ಒಂದು ಮಾಡಿದ್ದು. ಜಗಳ ಆಗಿದ್ದು ಅವಳಿಂದನೇ ಬಿಡು. ಜಗಳ ನೀನೇ ಆಡಿರ್ತೇ ಬಿಡು, ಅದು ಬಿಟ್ಟಾಕು. ಈಗಿನ ಕಾಲದಲ್ಲಿ ಅಂತ ಒಳ್ಳೆ ಹೆಂಡತಿ ಸಿಗೋದು ಕಷ್ಟ ಕಣೋ. ಅದರಲ್ಲೂ ನಿಮ್ಮ ಮನೆಗೆ ಅಂತ ಹುಡುಗಿ ಕಣ್ಣೆದ್ರಿಗೆ ಇದ್ದಾಳೆ ಅಂತೀಯ. ಈಗ ಬದಲಾಗಬೇಕಾಗಿರೋದು ನಿನ್ನ ಸ್ವಭಾವ, ನಿನ್ನ ಬಿಹೇವಿಯರ್. ನಾಳೆ ಬೆಳಗ್ಗೆನೇ ಫ್ರೆಂಡ್ಶಿಪ್ನ ಶುರು ಮಾಡ್ಕೊ. ಆಗ ನಿಮ್ಮಮ್ಮನ ಖುಷಿಯಾಗಿರ್ಬೋದು, ನೀನು ನಿನ್ನ ಟೆಲಿಫೋನ್ ಗೆಳತಿ ಜೊತೆ ಮಾತಾಡ್ಕೊಂಡಿರ್ಬೋದು. ಓಕೆನಾ? ಲೋ, ಹೇಳಿದ್ಕೆಲ್ಲ ಕೋಲೆ ಬಸ್ ಒಂಥರ ತಲೆ ಆಡಿಸ್ಕೊಂಡು ಬಾಯಲ್ಲಿ ಮಾತ್ರ ಹೂ ಅನ್ಬೇಡ, ಸ್ವಲ್ಪ ಇಂಪ್ಲಿಮೆಂಟ್ ಮಾಡ್ಕೊ. ಓಕೆ ಬಾಸ್, ಐ ವಿಲ್ ಡೆಫಿನೆಟ್ಲಿ ಫಾಲೋ ಯುವರ್ ಆರ್ಡರ್. ಜಸ್ಟ್ ಲೈಕ್ ಎ ಗುಡ್ ಬಾಯ್. ಓಕೆ ಮಗ, ಗುಡ್ ನೈಟ್. ಶೆಡ್ಯೂಲ್ ಏನಿದೆ ಅಮೃತ? ಏನಿದೆ ಅಮೃತ? ಓ, ಮಿಷನ್ ಫ್ರೆಂಡ್ಶಿಪ್. ಪ್ರೀತಮ್ಮ ಹೇಳಿದ್ದು, ಅವನು ಹೇಳಿದ್ದು ಒಂದು ಕೆಲಸ ಬಾಕಿ ಇದೆಯಲ್ಲ. ಬೆಳಗ್ಗೆ ಬೆಳಗ್ಗೆ ಅಮೃತ ನೋಡಿದ್ರೆ ಇರಿಟೇಟ್ ಆಗ್ತಾ ಇದೆ. ಇವನು ನೋಡಿದ್ರೆ ಅವಳ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊ ಅಂತ ಹೇಳ್ತಾ ಇದ್ದಾನೆ. ಈಗ ಹೇಗೂ ಜಾಗಿಂಗ್ ಹೋಗ್ತೀನಲ್ಲ, ಆಗಲೇ ಈ ಕೆಲಸ ಮುಗಿಸ್ಬಿಡ್ತೀನಿ. ಹೇಗೂ ಬೆಳಗ್ಗೆ ಬೆಳಗ್ಗೆ ಅಮೃತ ಒಳ್ಳೆ ಮೂಡಲ್ಲಿ ಇರ್ತಾಳೆ. ಲೆಟ್ ಸ್ಟಾರ್ಟ್ ಫ್ರೆಶ್. ಅವತ್ತು ಲೆಟರ್ ಬರ್ಕೊಡು ಅಂದಿದ್ದಕ್ಕೆ ಚೆನ್ನಾಗಿ ಬರ್ಕೊಟ್ಟಿದ್ಲು. ಅವಳು ಯಾರಾದರೂ ಲವ್ ಮಾಡ್ತಾ ಇರ್ಬೋದಾ? ಅದನ್ನು ಕಟ್ಕೊಂಡು ನನಗೇನಾಗಬೇಕಾಗಿದೆ? ನನ್ನ ಕೆಲಸ ನನಗೆ ಆದರೆ ಸಾಕು. ಅಮೃತ ಪುಣ್ಯಾತ್ಗಿತ್ತಿ, ನಾನು ಅಮೃತನ ಎಷ್ಟು ದೂರ ಇಡಬೇಕು ಅಂತೀನೋ ಅಷ್ಟು ಅವಳು ಮತ್ತೆ ಮತ್ತೆ ನನ್ನ ಹಿಂದೆನೇ ಸುತ್ತಾ ಇದ್ದಾಳೆ. ಅವಳೇ ನನ್ನ ಹಿಂದೆ ಸುತ್ತಾ ಇದ್ದಾಳೋ ಅಥವಾ ನಾನೇ ಅವಳ ಹಿಂದೆ ಸುತ್ತಾ ಇದ್ದಾನೋ ಒಂದೂ ಗೊತ್ತಾಗ್ತಾ ಇಲ್ಲ. ಅದೇನೋ ಅಜ್ಜಿ ಹೇಳ್ತಾ ಇರ್ತಾರಲ್ಲ, ವಾಟ್ಸ್ ದಟ್ ವರ್ಡ್, ಅಯೋಮಯ. ಈಗ ನನ್ನ ಪರಿಸ್ಥಿತಿನೂ ಹಾಗೇ ಆಗಿದೆ, ಅಯೋಮಯ. ನಾನು ನನ್ನ ಫೋನ್ ಫ್ರೆಂಡ್ ಜೊತೆ ಜಾಗಿಂಗ್ ಹೋಗೋ ಕನಸು ಕಾಣ್ತಾ ಇದ್ರೆ ಪ್ರಾಕ್ಟಿಕಲಿ ಅಮೃತ ಇರೋ ಜಾಗಕ್ಕೆ ಹೋಗಿ ಪ್ಲ್ಯಾನ್ ಮಾಡೋ ಹಾಗಾಗಿದೆ. ನನ್ನ ಕನಸೆಲ್ಲ ಯಾವಾಗ ನನಸಾಗುತ್ತಪ್ಪ ದೇವ್ರೆ? ಯಾರು? ಓ ಸರ್, ಬನ್ನಿ ಬನ್ನಿ ಒಳಗೆ. ಪರವಾಗಿಲ್ಲ, ಕುಚ್ಚೇಲ ಕೃಷ್ಣನ್ ಹುಡ್ಕೊಂಡು ಹೋಗಿದ್ನಂತೆ.
ಆದ್ರೆ ಇಲ್ಲೇ ಕೃಷ್ಣನೇ ಕುಚೇಲಿನ ಮನೆಗೆ ಬಂದಂಗಾಯ್ತು. ಅಷ್ಟು ದೊಡ್ಡ ಮಾತೆಲ್ಲ ಹೇಳ್ಬೇಡಿ. ನಾನು ಜಾಗಿಂಗ್ ಹೊರಟಿದ್ದೆ, ಹಾಗೆ ಅಮೃತನ ಜೊತೆ ಕರ್ಕೊಂಡು ಹೋದ್ರೆ ನನ್ನ ಆಫೀಸ್ ಕೆಲಸಗಳ ಬಗ್ಗೆ ಮಾತಾಡ್ಬೋದು ಅಂತ ಹೀಗೆ ಬಂದೆ. ಟೈಮ್ ಈಸ್ ಮನಿ ಅಂತ ನಮ್ಮ ಯಜಮಾನ್ರು ಯಾವಾಗ್ಲೂ ಹೇಳ್ತಾ ಇದ್ರು. ಶ್ರೀಮಂತಿಗೆ ಅನ್ನೋದು ಸುಮ್ಮನೆ ಬರಲ್ಲ ಕಣೆ ಅಂತ ನಮ್ಮ ಯಜಮಾನ್ರು ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಅದು ನಿಮ್ಮನ್ನು ನೋಡಿ ನಿಜ ಅಂತ ಗೊತ್ತಾಯಿತು. ಅಮೃತ ಹೋಗಮ್ಮ, ನಿನ್ನ ಸ್ನಾನ ಆಯ್ತಲ್ವಾ? ಅಲ್ಲ, ಜಾಗಿಂಗ್ ಹೋಗೋಕ್ಕೂ ಮುಂಚೆ ಯಾರಾದ್ರು ಸ್ನಾನ ಮಾಡ್ತಾರ? ನಮಗೆ ಬೆಳಿಗ್ಗೆ ಎದ್ದ ತಕ್ಷಣನೇ ಸ್ನಾನ ಮಾಡೋ ರೂಢಿ. ನೀವು ಜಾಗಿಂಗ್ ಮಾಡೋ ಪಾರ್ಕ್ವರೆಗೂ ನಾನು ನಿಮ್ಮ ಜೊತೆ ಜಾಗಿಂಗಲ್ಲಿ ಬರ್ತೀನಿ. ಆಮೇಲೆ ನೀವು ಜಾಗಿಂಗ್ ಮುಗಿಸಿ, ನಾನು ಅಲ್ಲೇ ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ನಿಮ್ಮ ಕೆಲಸನೂ ಆಗತ್ತೆ, ನನ್ನ ಕೆಲಸನೂ ಆಗತ್ತೆ. ಒಂದು ನಿಮಿಷ ಸರ್, ರೆಡಿಯಾಗಿ ಬಂದುಬಿಡ್ತೀನಿ. ನಿಮಗೆ ಸ್ವಲ್ಪ ಕಾಫಿ ಕೊಡ್ಲಾ? ನೋ ಥ್ಯಾಂಕ್ಸ್, ನಾನು ಜಾಗಿಂಗ್ ಹೋಗೋದಕ್ಕೂ ಮುಂಚೆ ಕಾಫಿ ಟೀ ಎಲ್ಲ ಏನು ಕುಡಿ. ನೀವು ಇದೇ ಮೊದಲನೇ ಸಲ ಈ ಮನೆಗೆ ಬರ್ತಾ ಇರೋದಾ ಅಥವಾ ಮುಂಚೆ ಬಂದಿದ್ರಾ? ಇಲ್ಲ, ಇದೇ ಫಸ್ಟ್ ಟೈಮ್. ಬನ್ನಿ ಸರ್, ಓಡೋಣ. ಬರ್ತೀನಿ ಚಿಕ್ಕಮ್ಮ. ಆಯ್ತು ಕಂದ, ಜೋಪಾನ. ತಿಂಡಿಗಿಲ್ಲೇ ಬರ್ತೀಯ ಅಲ್ವಾ? ಹ್ಞೂ. ಸರ್, ಇವತ್ತು ನಿಮ್ದು ಅಷ್ಟು ಮೀಟಿಂಗ್ಸು ಶೆಡ್ಯೂಲ್ ಆಗಿದೆ. ಎಲ್ಲ ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟ ಮೀಟಿಂಗ್ಸ್ಗಳೇ ಇವತ್ತಿರೋದು. ಆಮೇಲೆ ನಾವು ಎಲೆಕ್ಟ್ರಿಕ್ ಬೋರ್ಡ್ಗೆ ಪರ್ಮಿಷನಿಗೆ ಅಪ್ಲೈ ಮಾಡಿದ್ವಲ್ಲ ಸರ್, ಅದು ಓಕೆ ಆಗಿದೆ. ಪ್ರಾಬ್ಲಮ್ ಇರೋದು ಡ್ರಿಂಕಿಂಗ್ ವಾಟರ್ದು. ನಾನು ಅದನ್ನು ಫಾಲೋ ಅಪ್ ಮಾಡ್ತೀನಿ. ಮತ್ತು ಈ ಅಂಡರ್ಗ್ರೌಂಡ್ ಸ್ಯಾವೇಜು, ನೀನು ಅದನ್ನೆಲ್ಲ ಸರಿಯಾಗಿ ಫಾಲೋ ಅಪ್ ಮಾಡಿರ್ತೀಯ. ಆ್ಯಂಡ್ ಮೀಟಿಂಗಿಗೆ ಬೇಕಾದ ಡಾಕ್ಯುಮೆಂಟ್ಸ್ನ ಕೂಡ ನೀನು ರೆಡಿ ಮಾಡಿರ್ತೀಯ ಅಂತ ನನಗೆ ಗೊತ್ತು. ಆದರೆ ನಾನು ನಿನ್ನನ್ನು ಕರೆದಿದ್ದು ಅದಕ್ಕಲ್ಲ. ಮತ್ತೆ ಇನ್ಯಾಕೆ ಕರೆದ್ರಿ ಸರ್? ಒನ್ಸ್ ಅಗೈನ್ ಐ'ಮ್ ಸಾರಿ ಅಮೃತ. ಸಾರಿ ಯಾಕೆ ಸರ್? ನಾನು ಮತ್ತೆ ನಿನ್ನ ಮೇಲೆ ಕೂಗಾಡ್ಬಿಟ್ಟೆ. ನನಗಿರೋ ವರ್ಕ್ ಪ್ರೆಷರ್ ಮಧ್ಯದಲ್ಲಿ ನಿನ್ನ ಮತ್ತೆ ಮದುವೆ ದಿವ್ಯ ಅಂತ ಎಲ್ಲ ವಿಷಯ ಎತ್ತಿದ್ದಕ್ಕೆ ನನಗೆ ಕೋಪ ಬಂತು. ಪರವಾಗಿಲ್ಲ ಸರ್, ನಂಗೆ ಅದೆಲ್ಲ ನೆನಪು ಇರಲ್ಲ. ಆದರೆ ನಿಮ್ಮ ಮನಸ್ಸಲ್ಲಿ ಇರೋದನ್ನು ನೀವು ನೇರವಾಗಿ ಹೇಳ್ಕೊಳ್ದೇ ಇದ್ದರೆ ನಿಮಗೂ ಕಷ್ಟ, ನಿಮ್ಮ ಸುತ್ತಮುತ್ತ ನಿಮ್ಮ ಪ್ರೀತಿಸೋರು ಇರೋರಿಗೂ ಕಷ್ಟ ಸರ್. ಅಮೃತ, ದಿವ್ಯ ಇದ್ದಾರಲ್ಲ, ಅದೇ MBBS ಹುಡುಗಿ, ಅವರು ಬೇರೆ ಹುಡುಗನ ಪ್ರೀತಿ ಮಾಡ್ತಾ ಇದ್ದಾರಂತೆ. ಅಯ್ಯೋ ಹೌದಾ? ಮತ್ತ್ಯಾಕೆ ಅವ್ರು ನಿಮ್ಮನ್ನು ಮೀಟ್ ಮಾಡೋಕೆ ಬಂದ್ರಂತೆ? ನೀವು ನನ್ನ ಬಗ್ಗೆ ಬಿಲ್ಡಪ್ ಕೊಟ್ಟಿದ್ರಲ್ಲ, ಮತ್ತು ಮನೆಯವ್ರ ಬಗ್ಗೆ ಎಲ್ಲ ಹೇಳಿದ್ರಲ್ಲ, ಅವ್ರಿಗೆ ತಾನು ಏನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ತಿಳ್ಕೊಳ್ಳೋಕೆ ಕುತೂಹಲ ಇತ್ತಂತೆ, ಅದಕ್ಕೆ ಮೀಟ್ ಮಾಡೋದಕ್ಕೆ ಬಂದಿದ್ರು. ಐ ಆಮ್ ವೆರಿ ಸಾರಿ ಸರ್, ನಿಮಗೆ ನನ್ನಿಂದ ತುಂಬ ಬೇಜಾರಾಗಿದೆ. ಆದರೆ ನನಗೆ ಒನ್ ಡೌಟ್ ಕೂಡ ಬರಲಿಲ್ಲ. ಅವರು ಕಾಲೇಜಿಂದ ಹಾಸ್ಟೆಲ್ಲು, ಹಾಸ್ಟೆಲಿಂದ ಸೀದಾ ಮನೆ, ಅವ್ರು ಯಾರನ್ನು ನಾನು ಮೀಟ್ ಮಾಡಿರೋದು ನೋಡಲೇ ಇಲ್ಲ ಸರ್. ಅವ್ರು ಪ್ರೀತಿ ಮಾಡ್ತಾ ಇರೋ ಹುಡುಗ ಜರ್ಮನಲ್ಲಿವೆನಂತೆ. ಅಯ್ಯೋ ಛೇ, ನಾನು ಯಾಮಾರ್ಬಿಟ್ಟೆ ಹಾಗಾದರೆ. ಸಾರಿ ಸರ್. ಅವ್ರು ಫೋನಲ್ಲೇ ಪ್ರೀತಿ ಮಾಡ್ತಾ ಇದ್ರೆ ಪಾಪ ನಿನ್ಗೆ ಹೇಗೆ ಗೊತ್ತಾಗಬೇಕು? ಹೇಗೂ ನನಗೂ ಈ ಮದುವೆ ಬೇಡವಾಗಿತ್ತು, ಯಾಕೆಂದರೆ ನಾನು ಇನ್ನೊಂದು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ. ಹೋ, ಆ ಗೆಜ್ಜೆ ಹುಡುಗಿ. ಹ್ಞೂ. ಆದರೆ ನಾನು ಅವ್ರಿಗಿನ್ನೂ ಪ್ರಪೋಸ್ ಮಾಡೋದಕ್ಕಾಗಿಲ್ಲ. ಸದ್ಯದಲ್ಲೇ ಅವ್ರಿಗೆ ಈ ವಿಷಯ ಎಲ್ಲ ಹೇಳ್ತೀನಿ, ಅವ್ರೇನಾದರೂ ಒಪ್ಕೊಂಡ್ರೆ ಆಮೇಲೆ ಮುಂದಿನ ಮಾತು. ಸರ್, ನೀವು ಪ್ರಪೋಸ್ ಮಾಡಿದ್ರೆ ಅವ್ರು ಒಪ್ಕೊಳ್ತಾ ಇರಲ್ಲ ಸರ್. ನೋಡೋಣ. ಆದರೆ ಅಲ್ಲಿವರೆಗೂ ನಿನ್ನ ಮನೇಲಿ ಮದುವೆ ವಿಷಯ ಎತ್ತಬೇಡ. ಮೊದಲು ಆ ಹುಡುಗಿಗೆ ಪ್ರಪೋಸ್ ಮಾಡ್ತೀನಿ, ಆ ಹುಡುಗಿ ಒಪ್ಕೊಂಡ್ರೆ ಆಮೇಲೆ ಏನು ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ. ಸರ್, ಮತ್ತೆ ನೀವು ಇದಕ್ಕೂ ಒಂದು ಪ್ರೈಸ್ ಟ್ಯಾಗ್ ಹಾಕಿಲ್ಲ ತಾನೆ? ಈಗ ನಾನು ಹೇಳೋದಕ್ಕೆಲ್ಲ ಒಪ್ಕೊಂಡು ನೀನು ನಾನು ಹೇಳ್ದ ಕೇಳಿದ್ರೆ ನಿಂಗೊಂದಷ್ಟು ದುಡ್ಡು ಕೊಡ್ತೀನಿ ಅಂತೆಲ್ಲ ಹೇಳಲ್ಲ ಅಲ್ವಾ ಸರ್? ಅಯ್ಯೋ ಇಲ್ಲಮ್ಮ, ಅಂಡ್ ಸಾರಿ, ಮತ್ತೆ ಇನ್ಯಾವತ್ತು ಆ ಥರ ಮಾತಾಡಲ್ಲ. ಸರಿ.